ಬಂಜೆತನದ ಒಂದು ಇದು ಕಾಯಿಲೆ ಅಂತಲೂ ಹೇಳೋಕ್ಕಾಗಲ್ಲ. ಈ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಏನಿಲ್ಲ ಅಂದ್ರೂ ನಾವು ತಿಂಗಳಲ್ಲಿ ನಾವು ನೋಡೋ ಒಂದು ಪೇಷಂಟ್ ಓ ಪಿ ಡಿನೇ ಆಗಲಿ ಅಥವಾ ನಮ್ಮ ಒಂದು ಕ್ಲಿನಿಕ್ಗಳಲ್ಲೇ ಆಗಲಿ ಏನಿಲ್ಲ, ವಾರದಲ್ಲಿ ಒಂದು 3 ಜನನಾದರೂ ನಮಗೆ ಬಂಜೆತನದ ಪೇಷಂಟ್ಗಳು ಅಂದರೆ ಅವ್ರಿಗೆ ನಮಗೆ ಮಕ್ಕಳಾಗ್ತಾ ಇಲ್ಲ ಡಾಕ್ಟ್ರೆ, ನಮಗೆ ಮಕ್ಕಳಾಗಬೇಕು, 3 ವರ್ಷ ಆಯಿತು, 5 ವರ್ಷ ಆಯಿತು ಮದುವೆ ಆಗಿ, ಮಕ್ಕಳಾಗಂಗೆ ನೀವು ಸ್ವಲ್ಪ ಏನಾದರೂ ಟ್ರೀಟ್ಮೆಂಟ್ ಕೊಡಿ ಅಂತ ಬರೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಮಾಜಿ ಸಚಿವ ಬಿಸಿ ಪಾಟೀಲ್ ಅಳಿಯ ಪ್ರತಾಪ್ ಕುಮಾರ್ ವಿಷವನ್ನ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಗೊತ್ತೇ ಇದೆ. ಇದು ಬಿಸಿ ಪಾಟೀಲ್ ಕುಟುಂಬಕ್ಕೆ ದೊಡ್ಡ ಬರಸೆಳ್ಳು ಬಡದಂತಾಗಿದೆ. ನೆಚ್ಚಿನ ಮಗಳ ಪತಿ ಹಾಗೂ ಮನೆ ಮಗನಂತಿದ್ದ ಸೋದರ ಅಳಿಯ ಆತ್ಮಹತ್ಯೆ ಮಾಡಿಕೊಂಡಿದ್ದಕ್ಕೆ ಇಡೀ ಕುಟುಂಬವೇ ಕಂಗಾಲಾಗಿ ಹೋಗಿದೆ. ಮನೆ ಅಳಿಯನನ್ನ ಕಳೆದುಕೊಂಡ ನೋವಿನಲ್ಲಿರುವಂತಹ ಬಿಸಿ ಪಾಟೀಲ್ ಕುಟುಂಬಕ್ಕೆ ಗಣ್ಯರು ಧೈರ್ಯವನ್ನ ತುಂಬಿ ಸಾಂತ್ವನವನ್ನ ಹೇಳಿದ್ದಾರೆ. ಆದರೆ ಐಷಾರಾಮಿ ಜೀವನವನ್ನ ನಡೆಸುತ್ತಿದ್ದ ಅಳಿಯ ಸಾವಿಗೆ ಶರಣಾಗಿದ್ದು ಯಾಕೆ ಎನ್ನುವಂತಹ 10 ಹಲವು ಪ್ರಶ್ನೆಗಳು ಇದೀಗ ಮೂಡಿವೆ. ಪ್ರತಾಪ್ ಕುಮಾರ್ ಬಿಸಿ ಪಾಟೀಲ್ ಅವರ ದೊಡ್ಡ ಮಗಳ ಸೌಮ್ಯ ಪಾಟೀಲ್ ಅವರ ಪತಿಯಾಗಿದ್ದಾರೆ. ಸಿನಿಮಾ ನಟ ಹಾಗೂ ರಾಜಕಾರಣಿಯಾಗಿದ್ದ ಬಿಸಿ ಪಾಟೀಲ್ಗೆ 2 ಹೆಣ್ಮಕ್ಳು, ಸೌಮ್ಯ ಪಾಟೀಲ್ ಹಿರಿಯ ಮಗಳು, ಸೃಷ್ಟಿ ಪಾಟೀಲ್ 2 ಮಗಳು. ಪುತ್ರ ಇಲ್ಲದ ಕಾರಣಕ್ಕೆ ಪ್ರತಾಪ್ ಕುಮಾರ್ ಅವರು ಬಿಸಿ ಪಾಟೀಲ್ ಅವರ ಮನೆ ಮಗನಂತಿದ್ದ. ಬಿಸಿ ಪಾಟೀಲ್ ಅವರು ಕೃಷಿ ರಾಜಕೀಯ ಹೆಸರಿನಂತೆ ಎಲ್ಲವನ್ನ ಪ್ರತಾಪ್ ನೋಡ್ಕೊಳ್ತಾ ಇದ್ರು. ಹಾವೇರಿ ಜಿಲ್ಲೆಯ ಹಿರೇಕೇರೂರಿನ ಜನರಿಗೆ ಪ್ರತಾಪ್ ಚಿರಪರಿಚಿತ. ಜನರೊಂದಿಗೆ ಸಾಕಷ್ಟು ಅನ್ಯೋನ್ಯತೆಯಿಂದ ಇದ್ರು. ಆದ್ರೆ ಇಂತಹ ವ್ಯಕ್ತಿ ದಿಢೀರ್ ಆತ್ಮಹತ್ಯೆಗೆ ಶರಣಾಗ್ತಾನೆ ಅಂದ್ರೆ ನಿಜಕ್ಕೂ ನಂಬೋಕೆ ಸಾಧ್ಯವೇ ಇಲ್ಲ. ಅಳಿಯ ಆತ್ಮಹತ್ಯೆಯ ಕುರಿತು ಬಿಸಿ ಪಾಟೀಲ್ ಅವರು ಮಾತನಾಡಿದ್ದು ಪ್ರತಾಪ್ಗೆ ಮಕ್ಕಳಾಗಿರ್ಲಿಲ್ಲ ಎನ್ನುವಂತಹ ದೊಡ್ಡ ಕೊರಗು ಇತ್ತಂತೆ. ಇದರಿಂದ ಬೇಸತ್ತು ಹೋಗಿದ್ದ ಪ್ರತಾಪ್ ಬಾಡಿಗೆ ತಾಯ್ತನದ ಮೂಲಕ ಮಗು ಪಡೆಯಲು ಕೋರ್ಟ್ ಮೊರೆ ಹೋಗಿದ್ರಂತೆ. ಕೆಲವೇ ದಿನಗಳಲ್ಲಿ ಕೋರ್ಟ್ ಅನುಮತಿ ಕೊಡ್ತಿತ್ತು. ಆದ್ರೆ ಅಷ್ಟರಲ್ಲೇ ಪ್ರತಾಪ್ ಭಾರತ ಲೋಕಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ದೇಶದಲ್ಲೇ ಹೆಚ್ಚಾಗ್ತಿದೆ ಮಕ್ಕಳು ಇಲ್ಲವೆಂಬ ಕೊರಗು. ಪ್ರಿಯ ವೀಕ್ಷಕರೇ, ಮಕ್ಕಳು ಆಗುತ್ತಿಲ್ಲ ಎನ್ನುವಂತಹ ಕೊರಗು ಪ್ರತಾಪ್ ಕುಮಾರ್ ಅವರದ್ದು ಮಾತ್ರ ಅಲ್ಲ, ಪ್ರಸ್ತುತ ದಿನಗಳಲ್ಲಿ ಲಕ್ಷಾಂತರ ಜನರಿಗೆ ಮಕ್ಕಳಾಗ್ತಿಲ್ಲ ಎನ್ನುವಂತಹ ಕೊರಗು ಕೂಡ ಕಾಡ್ತಾ ಇದೆ. ಹಣ ಎಷ್ಟಾದ್ರೂ ಖರ್ಚಾಗ್ಲಿ, ಬಂತು ಮಗು ಆಗ್ಲಿ ಅಂತ ದಂಪತಿಗಳು ಆಸ್ಪತ್ರೆಗೆ ಅಲೆದಾಡ್ತಾ ಇದ್ದಾರೆ. ಅದರಲ್ಲಿ 10% ಮಂದಿ ಸಕ್ಸಸ್ ಕಂಡು ಖುಷಿಯಾಗಿದ್ದಾರೆ. ಆದ್ರೆ ಎಷ್ಟೇ ಹಣ ಖರ್ಚು ಮಾಡಿದ್ರು, ಎಷ್ಟೇ ದೇವರಿಗೆ ಹರಕೆಯನ್ನ ಹೊತ್ತರು, ಇವರಿಗೆ ಮಕ್ಕಳು ಕೂಡ ಆಗ್ತಾ ಇಲ್ಲ. ಆಧುನಿಕ ಜೀವನ ಶೈಲಿಯಲ್ಲಿ ಮಹಿಳೆಯರು ಮಕ್ಕಳನ್ನ ಪಡೆಯಲು ಸಾಧ್ಯವಾಗುತ್ತಿಲ್ಲ ಎನ್ನುವ ಕೊರಗು ಸುತ್ತಮುತ್ತಲೂ ಇದೆ. ಹಿಂದಿನ ಕಾಲದಲ್ಲಿ ಮಹಿಳೆಯರ ಆರೋಗ್ಯವಂತರಾಗಿರ್ತಾ ಇದ್ರು, ಹೀಗಾಗಿ ಅವರು ಮಕ್ಕಳನ್ನ ಪಡೆಯೋಕೆ ಯಾವುದೇ ತೊಂದರೆ ಇರಲಿಲ್ಲ. ಆದ್ರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೆ. ದೇಹದ ಆರೋಗ್ಯ ಮತ್ತು ದಿನನಿತ್ಯ ಆಹಾರದ ಸೇವನೆಯಿಂದಾಗಿ ಇಂದಿನ ಯುವ ಪೀಳಿಗೆ ಮಕ್ಕಳನ್ನ ಪಡೆಯಲು ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. IVF ಗರ್ಭಧಾರಣೆ ಭಾರಿ ಬೇಡಿಕೆ. ಸಹಜವಾಗಿ ಗರ್ಭಧಾರಣೆ ಆಗದಿದ್ರೆ ಕೃತಕವಾಗಿ ಇನ್ ವಿಪ್ರೋ ಫರ್ಟಿಲೈಸೇಷನ್ ಅಂದ್ರೆ IVF ನ ಮೂಲಕ ಗರ್ಭಧಾರಣೆ ಮಾಡಬಹುದು. ಈ ವಿಧಾನದಲ್ಲಿ ಪತ್ನಿಯ ಅಂಡಾಣು ಮತ್ತು ಪತಿಯ ಮೀರ್ಯಾಣು ತೆಗೆದು ಪ್ರಯೋಗಶಾಲೆಯಲ್ಲಿ 2 ಸೇರಿಸಿ ನಿಗದಿತ ಅವಧಿಯೊಳಗೆ ಭ್ರೂಣವನ್ನ ಬೆಳೆಸಲಾಗುತ್ತೆ. ನಂತರ ಅದನ್ನ ಪತ್ನಿಯ ಗರ್ಭಕೋಶಕ್ಕೆ ವರ್ಗಾವಣೆ ಮಾಡಲಾಗುತ್ತೆ. ಸಾಮಾನ್ಯವಾಗಿ IUI ಹಾಗೂ IVF ಚಿಕಿತ್ಸೆ ಮೂಲಕ ಮಕ್ಕಳನ್ನ ಪಡೆದುಕೊಳ್ಳಲು ತುಂಬಾ ದುಬಾರಿ ಹಣ ಬೇಕಾಗುತ್ತದೆ ಅಂತ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಆದರೆ ಆ ತಂತ್ರಜ್ಞಾನದ ಚಿಕಿತ್ಸೆ ಭಾರಿ ದುಬಾರಿ ಏನಲ್ಲ. ಉತ್ತಮ ಲ್ಯಾಬ್ ಹಾಗೂ ಆಧುನಿಕ ತಂತ್ರಜ್ಞಾನ ಬಳಕೆಯಿಂದ ಸ್ವಲ್ಪ ಹೆಚ್ಚು ಖರ್ಚು ಆಗಲಿದೆ ಅಷ್ಟೇ. ಅಗತ್ಯ ಪರೀಕ್ಷೆಗಳ ನಂತರ IUIಗೆ ಸುಮಾರು 10,000 ರೂಪಾಯಿ ಹಾಗೂ IVFಗೆ ಸುಮಾರು 1,75,000 ರೂಪಾಯಿ ಖರ್ಚಾಗಬಹುದು ಅಷ್ಟೇ. IVFನ ಮೂಲಕ ಮಕ್ಕಳನ್ನ ಮಾಡಿಕೊಂಡ್ರೆ ಮುಂದೆ ತೊಂದರೆ ಆಗುತ್ತಾ ಅನ್ನುವಂತಹ ಭಾವನೆ ಜನರಲ್ಲಿ ಕಾಡ್ತಾ ಇರುತ್ತೆ. IVFನ ಮೂಲಕ ಆದ ಮಕ್ಕಳು ಕೂಡ ಮಾಮೂಲಿ ಮಕ್ಕಳಂತೆ ಇರ್ತಾರೆ. ಅದರಲ್ಲಿ ಪತ್ನಿಯ ಅಂಡಾಣುವಿನಲ್ಲಿ ಪತಿಯ ಮೀರ್ಯಾಣು ಸೇರಿಸಿ ಭ್ರೂಣ ಬೆಳೆಸಲಾಗುತ್ತೆ. ಅಂತಹ ವ್ಯತ್ಯಾಸ ಏನೂ ಆಗೋದಿಲ್ಲ. IVF ತಂತ್ರಜ್ಞಾನದ ಮೂಲಕ ಪಡೆದಿರುವ ಮಕ್ಕಳು ಮಾಮೂಲಿಯಂತೆ ಇರಲಿವೆ. ಅವರಿಗೆ ಭವಿಷ್ಯದಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆ ಆಗದು, ಅಡ್ಡ ಪರಿಣಾಮಗಳು ಕೂಡ ಆಗೋದಿಲ್ಲ. ಆ ಮಕ್ಕಳು ಕೂಡ ಸಾಮಾನ್ಯ ಮಕ್ಕಳಂತೆ ಇರ್ತಾರೆ, ಯಾವುದೇ ನ್ಯೂನ್ಯತೆ ಕಾಣಿಸೋದಿಲ್ಲ. ಇದೇ ಕಾರಣಕ್ಕೆ ದೇಶದಲ್ಲಿ IVFಗೆ ಭಾರಿ ಬೇಡಿಕೆ ವ್ಯಕ್ತವಾಗ್ತಾ ಇದೆ. IVF ಆಸ್ಪತ್ರೆಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇಂದು ಬಂಜೆತನದ ಬಗ್ಗೆ ಒಂದು ಏನು ವಿಶೇಷವಾಗಿ ಹೇಳಬೇಕು ಅಂತ ಅನ್ಕೊಂಡಿದ್ದೀವಿ ಅಂದರೆ, ಈ ಬಂಜೆತನದ ಒಂದು ಇದು ಕಾಯಿಲೆ ಅಂತಲೂ ಹೇಳೋಕ್ಕಾಗಲ್ಲ. ಈ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಏನಿಲ್ಲ ಅಂದ್ರೂ ನಾವು ತಿಂಗಳಲ್ಲಿ ನಾವು ನೋಡೋ ಒಂದು ಪೇಷಂಟ್ ಓ ಪಿ ಡಿನೇ ಆಗಲಿ ಅಥವಾ ನಮ್ಮ ಒಂದು ಕ್ಲಿನಿಕ್ಗಳಲ್ಲೇ ಆಗಲಿ
ಯಾವ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತೀವಿ ಏನಿಲ್ಲಾರು ವಾರದಲ್ಲಿ ಒಂದು 3 ಜನನಾದರೂ ನಮಗೆ ಬಂಜೆತನದ ಪೇಷೆಂಟ್ಗಳು, ಅಂದರೆ ಅವ್ರಿಗೆ ನಮಗೆ ಮಕ್ಕಳಾಗ್ತಾ ಇಲ್ಲ ಡಾಕ್ಟ್ರೆ, ನಮಗೆ ಮಕ್ಕಳಾಗಬೇಕು, 3 ವರ್ಷ ಆಯಿತು, 5 ವರ್ಷ ಆಯಿತು ಮದುವೆ ಆಗಿ, ನಾವು ಈಗ ಟ್ರೈ ಮಾಡಬೇಕು ಅಂತ ಇದ್ದೀವಿ, ಮಕ್ಕಳಾಗಂಗೆ ನೀವು ಸ್ವಲ್ಪ ಏನಾದರೂ ಟ್ರೀಟ್ಮೆಂಟ್ ಕೊಡಿ ಅಂತ ಬರೋದು ಸರ್ವೆ ಸಾಮಾನ್ಯ ಆಗಿಬಿಟ್ಟಿದೆ. ಮೊದಲೇ ನಾವೆಲ್ಲೋ ತಿಂಗಳಲ್ಲಿ ಒಬ್ರನ್ನೋ ಇಬ್ರನ್ನೋ ಈ ಥರ ಬರ್ತಿದ್ರು ಅಂತ ಅನ್ಕೋಬೋದು. ನಾನೀಗ 39-40 ವರ್ಷದಿಂದ ಈ ಗೈನಕಾಲಜಿ ಪ್ರಾಕ್ಟೀಸಲ್ಲಿ ಇದ್ದೀನಿ. ಸೊ ಇದಕ್ಕೆ ಏನು ಕಾರಣ ಅಂತಂದು ಇದಕ್ಕೆ ಹೇಳ್ಕೋಬೇಕು ಅಂತಂದರೆ, ಈ ಮದುವೆ ಆಗ್ತಿರೋ ಒಂದು ವಯಸ್ಸು ಹೆಚ್ಚಿಗೆ ಆಗ್ತಿದೆ ಅಂತ ಹೇಳ್ಬೋದು. ಮೊದಲೆಲ್ಲ ಏನಾಗ್ತಿತ್ತಪ್ಪ ಅಂದರೆ 20 ವರ್ಷ 21 ವರ್ಷ ಅಂದ್ರೇ ದೊಡ್ಡ ವಯಸ್ಸು ಹೆಣ್ಮಕ್ಳಿಗೆ, ಮತ್ತು ಗಂಡ್ಮಕ್ಳಿಗೆ 24-25 ಅಂದರೆ ಮದುವೆ ಮಾಡಿಬಿಡೋರು. ನಾವು ಯಾವಾಗಲೂ ಏನು ಹೇಳ್ತೀವಿ ಅಂದರೆ ದ ಮ್ಯಾಕ್ಸಿಮಮ್ ಕೆಪಾಸಿಟಿ ಟು ಹ್ಯಾವ್ ದ ಚೈಲ್ಡ್, ದ ಫಿಕಂಡಿಟಿ ಅಂತ ಏನು ಹೇಳ್ತೀವಿ, ಅದು ಒಂದು 22-23 ವರ್ಷದಿಂದ 27 ವರ್ಷದವರೆಗೆ ತುಂಬ ಅಧಿಕವಾಗಿರುತ್ತೆ. ಸೊ ಇಂಥ ಸಮಯದಲ್ಲಿ ಅವರು ಮದುವೆ ಆಗ್ತಿರೋದ್ರಿಂದ ಅವ್ರಿಗೆ ಮಗುಗಳು ಬೇಗ ಆಗ್ತಿತ್ತು, ಈ ಬಂಜೆತನ ಅನ್ನೋ ಒಂದು ಪರಿಸ್ಥಿತಿನ ಅವ್ರು ಅಷ್ಟು ಅನುಭವಿಸ್ತಾ ಇರಲಿಲ್ಲ. ಈಗೇನಾಗ್ಬಿಟ್ಟಿದೆ ಅಂದರೆ ಹೆಣ್ಮಕ್ಳು ಯಾವಾಗ ಕೆರಿಯರ್ ಬೇಕು, ನಾವು ಏನಾದರೂ ಮಾಡಬೇಕು, ಸಾಧನೆ ಮಾಡಬೇಕು ಅಂತ ತುಂಬ ಮುಂದಾಳತ್ವ ವಹಿಸ್ಕೊಳ್ತಾ ಇದ್ದಾರೆ. ಅದು ತುಂಬ ಅಪ್ರಿಷಿಯೇಬಲ್ ಅಂತ ಹೇಳ್ಬೋದು. ಆದರೆ ಆ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ, ಅವರು ಮದುವೆ ಮಾಡ್ಕೊಂಡಿದ್ದನ್ನು ನಮಗೆ ಸಾಧಿಸ್ಲಿಕ್ಕೆ ಆಗಲ್ಲ ಅನ್ನೋದಕ್ಕೆ ಅವರು ಆದಷ್ಟು ಮದುವೆನೇ ಮುಂದೆ ಹಾಕ್ತಾರೆ. ಇಲ್ಲ ಮದುವೆ ಆದ್ರೂ ನಾವು ನೋಡ್ತೀವಿ ಬಂದು, ಮೇಡಮ್ ನಮ್ಗೆ ಒಂದು 2-3 ವರ್ಷ ಆದರೂ ಮಕ್ಕಳು ಬೇಡ ಅಂತ ಗಂಡ ಹೆಂಡತಿ ಇಬ್ಬರು ಬಂದು ನಮ್ಮನ್ನು ಕೇಳ್ಕೊಳ್ಳೋದು ವಾಡಿಕೆ ಆಗಿಬಿಟ್ಟಿದೆ. ಮಕ್ಕಳಾಗದ ದಂಪತಿಗಳಿಗೆ ಗುಡ್ ನ್ಯೂಸ್. ತಡವಾಗಿ ಮದುವೆ ಜೀವನದಲ್ಲಿ ಕಮಿಟ್ಮೆಂಟ್, ಆರ್ಥಿಕ ಹೊರೆ ಹಾಗೂ ದಂಪತಿಗಳ ನಡುವಿನ ಹೊಂದಾಣಿಕೆಯ ಸಮಸ್ಯೆಯಿಂದಾಗಿ ಸಾಕಷ್ಟು ಜನ ದಂಪತಿಗಳು ಮಕ್ಕಳಾಗದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಹೊಸ ದುಬಾರಿ ಚಿಕಿತ್ಸೆ ವಿಧಾನದ IVF ಅನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಪರಿಚಯಿಸಲು ಆರೋಗ್ಯ ಇಲಾಖೆ ಮುಂದಾಗಿದೆ. ದಂಪತಿಗಳನ್ನ ಮಕ್ಕಳನ್ನ ಪಡೆಯಲು IVF ಚಿಕಿತ್ಸೆಯನ್ನ ನೀಡಲು ಆರೋಗ್ಯ ಇಲಾಖೆ ಗಿಫ್ಟ್ ಅನ್ನ ನೀಡಲು ಮುಂದಾಗಿದೆ. ಆರ್ಥಿಕ ಹೊರೆಯಿಂದಾಗಿ ಇಷ್ಟು ದಿನ ಎಷ್ಟೋ ದಂಪತಿಗಳಿಗೆ ಮಕ್ಕಳನ್ನ ಮಾಡಿಕೊಳ್ಳುವ ಆಸೆ ಇದ್ರೂ ಕೂಡ ಚಿಕಿತ್ಸೆ ಲಕ್ಷಾಂತರ ಹಣವಿಲ್ಲದೆ ಮಕ್ಕಳನ್ನ ಪಡೆಯೋಕೆ ಹಿಂದೇಟ್ ಹಾಕ್ತಾ ಇದ್ರು. ಆದರೆ ಬಹಳ ಬೇಡಿಕೆ ಇರುವಂತಹ IVF ಚಿಕಿತ್ಸೆಯನ್ನು ಸರ್ಕಾರ ಕಡಿಮೆ ವೆಚ್ಚದಲ್ಲಿ ನೀಡಲು ಮುಂದಾಗಿತ್ತು. ಯಾರು ಬೇಕಾದರೂ IVF ಚಿಕಿತ್ಸೆಯನ್ನ ಮಾಡಬಹುದು. ಈಗಾಗಲೇ ಪ್ರಾಥಮಿಕ ಹಂತದಲ್ಲಿ KC ಜನರಲ್ ಆಸ್ಪತ್ರೆಯಲ್ಲಿ ಈ ಚಿಕಿತ್ಸೆ ಶುರುವಾಗಿದೆ. ಸೊ ಆದ್ರಿಂದ ಬಂಜೆತನ ಒಂದು ಹೆಚ್ಚಿಗೆ ಆಗ್ತಿದೆ ಅಂತಲ್ಲ, ಮದುವೆ ವಯಸ್ಸು ಹೆಚ್ಚಿಗೆ ಆಗಿರೋದ್ರಿಂದ, ಮದುವೆ ಆದ್ರೂ ಅವರ ಒಂದು ಏನೋ ಗುರಿ ಸಾಧಿಸ್ಬೇಕು, ನಾವೇನಾರೋ ಸಾಧನೆ ಮಾಡಬೇಕು ಅಂತ ಒಂದು ಅವರು ಗುರಿ ಇಟ್ಕೊಂಡಿದ್ರಿಂದ ಗಂಡ ಹೆಂಡತಿಯ ನಡುವೆ, ಅಥವಾ ಅವ್ರ ಫೈನಾನ್ಸಿಯಲ್ ಇದು ನಮಗೆ ಮೊದಲಿನಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ದುಡ್ಡಿನಲ್ಲೇ ಮಕ್ಕಳನ್ನ ಬೆಳೆಸ್ತಿದ್ವಿ, ಎಲ್ಲ ಬೆಳೆಸ್ತಿದ್ರು, ನಾವೆಲ್ಲ ಹಾಗೆ ಬೆಳೆದವ್ರು. ಆದರೆ ಇವಾಗ ಮಕ್ಕಳಿಗೆ ಇದೇ ಆಗಬೇಕು, ಅದೇ ಆಗಬೇಕು ಅಂತ ಒಂದು ಮುಚ್ಚಟೆಯಿಂದ ಮಕ್ಕಳನ್ನ ನೋಡ್ಕೊಳ್ತಾರೆ. ಮತ್ತು ಇವಾಗ ಎಲ್ಲ ಒಂದು ಕಾಲನೂ ತುಂಬ ಅಧಿಕವಾಗಿ ತುಟ್ಟಿ ಕಾಲ ಅನ್ನಂಗೆ ಆಗ್ಬಿಟ್ಟಿದೆ, ಕಾಸ್ಟ್ಲಿ. ಸೊ ಇಂಥ ಎಲ್ಲ ಸಮಯದಲ್ಲಿ ಈ ಒಂದು ಬಂಜೆತನ ಅನ್ನೋ ಒಂದು ಪರಿಸ್ಥಿತಿ ಹೆಚ್ಚಾಗಿ ಬರ್ತಾ ಇದೆ. ಅದಕ್ಕೋಸ್ಕರ ಹೆಚ್ಚಾಗಿರೋ ಟ್ರೀಟ್ಮೆಂಟ್ಗಳು ನಡೀತಾ ಇದೆ. ಮತ್ತು ಇದನ್ನು ತಡೆಗಟ್ಟಬೇಕು ಅಂದರೆ ಒಂದು ಸರಿಯಾದ ಸಮಯದಲ್ಲಿ ಮದುವೆ ಆಗಿ ಕೂಡ ಗಂಡ ಹೆಂಡತಿ ತಮ್ಮ ಕೋಆಪರೇಷನಿಂದ ಅವ್ರಿಗೆ ಬೇಕಾದನ್ನು ಸಾಧಿಸ್ಕೋಬೋದು, ಮಾಡಬಹುದು, ಜೀವನದಲ್ಲಿ ಸುಖವಾಗಿರಬಹುದು ಅನ್ನೋದನ್ನು ನಾವು ಹೇಳ್ತೀವಿ. ಬಟ್ ಬಂಜೆತನಕ್ಕೆ ಹಲವಾರು ಟ್ರೀಟ್ಮೆಂಟ್ ಇದೆ. ಎಷ್ಟೋ ಸರಿ ಅವರು ಒಬ್ರಿಗೊಬ್ಬರು ಸಮಯಕ್ಕೆ ಸರಿಯಾಗಿ ದೈಹಿಕ ಸಂಬಂಧ ಮಾಡೋದ್ರಿಂದನೂ ಮಗುವನ್ನು ಪಡಿಬಹುದು. ಇನ್ನೂ ಹೆಚ್ಚಿನ ತೊಂದರೆ ಇದ್ದರೆ ತಜ್ಞರ ಹತ್ರ ಬಂದು ಅದಕ್ಕೋಸ್ಕರ ಚಿಕಿತ್ಸೆಯನ್ನು ತಗೋಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟಿನಲ್ಲಿ ಪ್ರಪಂಚದಲ್ಲಿ ಮಕ್ಕಳು ಆಗದೇ ಇರೋ ಇಷ್ಟೋ ದಂಪತಿಗಳ ಜೀವನ ಮಾಡ್ತಾ ಇದ್ದಾರೆ. ಆದರೆ ಮಕ್ಕಳು ಆಗದೇ ಇರುವ ಕೊರಗಿನಿಂದ ಪ್ರತಾಪ್ ಕುಮಾರ್ ಆತ್ಮಹತ್ಯೆ ಮಾಡಿಕೊಂಡಿರುವುದು ನಿಜಕ್ಕೂ ದುರಂತವೇ ಸರಿ.